ಸರಿಗಮಪ ಖ್ಯಾತಿ ಹನುಮಂತ ಕುಂತ್ರು ಸುದ್ದಿ ನಿಂತ್ರು ಸುದ್ದಿ. ಇದೀಗ ಹನುಮಂತ ಮತ್ತೆ ವೈರಲ್ ಆಗಿದ್ದಾನೆ. ಸರಿಗಮಪ ಖ್ಯಾತಿ ಹನುಮಂತನಿಗೆ ಏನೂ ಸಿಕ್ಕಿಲ್ಲ, ಕ್ಯಾಮರಾ ಮುಂದೆ ಮಾತ್ರ ಎಲ್ಲವನ್ನು ಕೊಟ್ಟ ರೀತಿ ಇತ್ತು. ಬಹುಮಾನವಾಗಿ ಕೊಟ್ಟ ಮನೆಯೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಎಂದಿದ್ದನು. ಆ ಬಗ್ಗೆ ದೊಡ್ಡ ಸುದ್ದಿಯಾಗಿ ರಿಯಾಲಿಟಿ ಶೋಗಳೆಲ್ಲ ಇಷ್ಟೇ ಎನ್ನುವಂತಾಗಿತ್ತು. ಅಯ್ಯೋ ಪಾಪ, ಹನುಮಂತನಿಗೆ ಈಗಾಯ್ತಾ, ಅವನಿಗೆ ಏನೂ ಸಿಗ್ಲಿಲ್ವಾ ಅಂತ ಇಡೀ ಕರ್ನಾಟಕ ನಿನ್ನೆಯಿಂದ ಮರುಕಪಟ್ಟಿತ್ತು. ಆದರೆ ಇದೀಗ ಈ ವಿಚಾರದಲ್ಲಿ ಹನುಮಂತ ದಿಢೀರ್ ಉಲ್ಟಾ ಹೊಡೆದಿದ್ದಾನೆ. ಹಾಗಾದ್ರೆ ಅಸಲಿಯಾಗಿ ಏನು ನಡೆದಿದೆ, ಏನಿದು ಸುದ್ದಿ ಗೊತ್ತಾದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದು ನೋಡೋಣ ಬನ್ನಿ. ನೋಡುವ ಮುನ್ನ ನಿಮಗೂ ಕೂಡ ಸರಿಗಮಪ ಹನುಮಂತನ ಮುಗ್ಧತೆ ಮತ್ತು ಆತನ ಹಾಡು ಇಷ್ಟ ಅನ್ನುವುದಾದರೆ ವಿಡಿಯೋನ ಲೈಕ್ ಮಾಡಿ. ಹನುಮಂತ ಗೋಕರ್ಣಗೆ ಪ್ರವಾಸಕ್ಕೆ ತೆರಳಿ ಮರಳಿ ಬರುವಾಗ ಕುಮಟಾದ ಒಂದು ಬೇಕರಿ ಬಳಿ ತಿಂಡಿ ತೆಗೆದುಕೊಳ್ಳಲು ಹೋದಾಗ ಹನುಮಂತನನ್ನು ಮಾತನಾಡಿಸಿದವರಿಗೆ ಪ್ರತಿಕ್ರಿಯೆ ನೀಡಿದ್ದ ಹನುಮಂತ, ಝೀ ಕನ್ನಡದಲ್ಲಿ ಆಡಲು ಅವಕಾಶ ಸಿಕ್ಕಿದ್ದು ಹೊಸ ಅನುಭವ, ಎಲ್ಲರೂ ನನ್ನನ್ನು ಗುರುತಿಸುತ್ತಾರೆ, ಇದು ಸಂತೋಷ. ಆದರೆ ಬೆಲೆ ಮಾತ್ರ ಸಿಗಲಿಲ್ಲ, ಸರಿಗಮಪದಲ್ಲಿ ರನ್ನರ್ ಅಪ್ ಆದ ನನಗೆ ಬೆಂಗಳೂರಿನಲ್ಲಿ ಮನೆ ಕೊಡಿಸುತ್ತೇನೆ ಎಂದಿದ್ದರು. ಆದರೆ ಈಗಲೂ ಅದರ ರಿಜಿಸ್ಟ್ರೇಷನ್ ಸಹ ಆಗಿಲ್ಲ, ಎಲ್ಲವೂ ಕ್ಯಾಮರಾ ಮುಂದೆ ಮಾತ್ರ ಹೇಳುವ ಆಶ್ವಾಸನೆ ಎನಿಸುತ್ತದೆ. ನಮ್ಮ ಕಲೆಯನ್ನು ಮೆಚ್ಚಿ ಪ್ರೋತ್ಸಾಹ ನೀಡಿದರೆ ಸಾಕು, ಆದರೆ ಅದೆಲ್ಲವನ್ನು ಬಿಟ್ಟು ಕ್ಯಾಮರಾ ಮುಂದೆ ಆಸೆ ಹುಟ್ಟಿಸುತ್ತಾರೆ. ಈ ರೀತಿ ಮಾತನಾಡಿದ್ದನಂತೆ ಹನುಮಂತ. ಇದನ್ನು ಅಲ್ಲಿಯ ಸ್ಥಳೀಯ ಪತ್ರಿಕೆಯೊಂದು ವರದಿ ಮಾಡಿತ್ತು. ಇದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಹನುಮಂತನಂತೆ ಈ ಹಿಂದೆ ಇನ್ನೊಂದು ಚಾನೆಲ್ ಕೂಡ ಆಡಿಯ ಹುಡುಗ ರಾಜೇಶ್ನನ್ನು ಕೂಡ ಕರೆದುಕೊಂಡು ಬಂದು ಒಂದು ಶೋ ಮಾಡಿತ್ತು. ಆತ ಸಿಟಿಯ ಹುಚ್ಚನ್ನು ನೆತ್ತಿಗೇರಿಸಿಕೊಂಡು ಅತ್ತ ಕಾಡಿನಲ್ಲೂ ಬದುಕಲಾಗದೆ ಇತ್ತ ನಾಡಿನಲ್ಲೂ ಕೂಡ ಬದುಕಲಾಗದೆ ಸಾವನ್ನಪ್ಪಿಬಿಟ್ಟ. ಈಗ ಹನುಮಂತನ ಹೇಳಿಕೆಯನ್ನು ಗಮನಿಸಿದರೆ ಹನುಮಂತನನ್ನು ಕೂಡ ಇದೇ ರೀತಿ ಮಾಡಲಾಗುತ್ತದೆ ಅನ್ನುವ ಡೌಟ್ ಹುಟ್ಟದೇ ಇರದು. ಆದರೆ ಹನುಮಂತ ಸ್ವಲ್ಪ ಬುದ್ಧಿವಂತನಾಗಿರುವುದರಿಂದ ಯಾವುದನ್ನು ತಲೆಗಚ್ಚಿಕೊಳ್ಳದೆ ಬದುಕುತ್ತಿದ್ದಾನೆ. ಆದರೆ ಚಾನೆಲ್ನವರು ಮಾತ್ರ ಹನುಮಂತನಂತವರನ್ನು ಹುಡುಕಿ ಕರೆತಂದು ತಮ್ಮ ಟಿಆರ್ಪಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಇಂಥ ಚಾನೆಲ್ಗಳಿಗೆ ಹೇಗೆ ಬುದ್ಧಿ ಕಲಿಸಬೇಕು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.